ಇರಲಿಲ್ಲ, ಯಾವಾಗಲೂ ಚರ್ಚೆ ಆಗ್ತಲೇ ಇರುತ್ತೆ. ಪ್ರತಿ ಚುನಾವಣೆಯಲ್ಲೂ ಮಂಡ್ಯದ್ದು ವಿಶೇಷವಾಗಿ ಚರ್ಚೆ ಆಗ್ತದೆ. ಹಾಗಾಗಿ ಹೊಂದಾಣಿಕೆ ಆಗಿದೆ. ಹೊಂದಾಣಿಕೆಯಲ್ಲಿ ಏನು ಅಂತ ಹೇಳಿದ್ರೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡವರು ರಾಜಕಾರಣಿಗಳು ಎಲ್ಲ ಹೊಂದಾಣಿಕೆ ಮಾತು ಆಡಿರುವಾಗ ಭಾಳ ಮುಖ್ಯವಾಗಿ ಏನು ಬೇಕಾಗ್ತದೆ ಅಂತ ಹೇಳಿದ್ರೆ, ಕಾರ್ಯಕರ್ತರಲ್ಲಿ ಅನೇಕ ವರ್ಷಗಳಲ್ಲಿ ಸಂಘರ್ಷದಲ್ಲಿ ಎರಡೂ ಪಾರ್ಟಿಗಳು ಬಂದಿರತಕ್ಕಂಥದ್ರಲ್ಲಿ ಕಾರ್ಯಕರ್ತರು ಮನಸ್ಸನ್ನು ತಿಳಿ ಮಾಡಿ ಅವರು ಕೂಡ ಅಷ್ಟೇ ಮಟ್ಟಿಗೆ ಹೊಂದಾಣಿಕೆಯ ವಿಚಾರವನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಮತ್ತು ನಾವು ಅದಕ್ಕೆ ಭಾಳ ಪ್ರಯತ್ನವನ್ನು ಕೂಡ ನಡೆಸಿದ್ದೀವಿ. ಕಾರ್ಯಕರ್ತರ ಮಟ್ಟದಲ್ಲಿ, ತಳಮಟ್ಟದಲ್ಲಿ ಹೊಂದಾಣಿಕೆ ಬಲವಾದಾಗ ಮಾತ್ರ ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತದೆ. ಬಿಟ್ಟರೆ ಇಲ್ಲಿದ್ರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಕಳೆದ ಬಾರಿ ಏನಾಯಿತು, ಕಾಂಗ್ರೆಸ್ ನಾವು ಹೊಂದಾಣಿಕೆಯಲ್ಲೇ ಸೀಟ್ ಹಾಕಿದ್ದು. 7-8 ಸ್ಥಾನಗಳಿಗೆ ನಾವು ಕೂಡ ಸ್ಪರ್ಧೆ ಮಾಡಿದ್ದು, ಕಾಂಗ್ರೆಸ್ ಕೂಡ ಸ್ಪರ್ಧೆ ಮಾಡಿತ್ತು. ಆದರೆ ವಾಟ್ ವಾಸ್ ದಿ ರಿಸಲ್ಟ್? ಅದು ಏನಾಯಿತು ಅಂದರೆ, ಕಾರ್ಯಕರ್ತರ ಮಟ್ಟದಲ್ಲಿ ಹೊಂದಾಣಿಕೆ ಆಗಲಿಲ್ಲ, ಅದು ಆಗಲಿಲ್ಲ. ಆದರೆ ಬಿ ಜೆ ಪಿ ವಿಚಾರದಲ್ಲಿ ನಮಗೆ ಹೊಂದಾಣಿಕೆ, ನಾವು ಸಾಂಪ್ರದಾಯಿಕ ಎದುರಾಳಿಗಳಾಗಿದ್ದರೂ ಕೂಡ ನಮ್ಮ ಜೆ ಡಿ ಎಸ್ ಪಕ್ಷ ಎಲ್ಲೆಲ್ಲಿ ಸ್ಟ್ರಾಂಗ್ ಇದೆ, ಸದರ್ನ್ ಪಾರ್ಟ್ ಆಫ್ ಕರ್ನಾಟಕ, ಮೈಸೂರು ಭಾಗ, ಹಾಸನ ಭಾಗ, ಮಂಡ್ಯ ಭಾಗ, ಇಲ್ಲೆಲ್ಲ ಜೆ ಡಿ ಎಸ್ಸು ಕೆಲವು ಕಡೆ ಮೆಜಾರಿಟಿ 3ನೇ ಜಾಗದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮಗೂ ಅವ್ರಿಗೂ ಹೊಂದಾಣಿಕೆ ಆದರೆ ಭಾಳ ಸೂಕ್ತವಾಗಿ ಈ ಹೊಂದಾಣಿಕೆ ಫಲಪ್ರದ ಆಗ್ತದೆ, ಫ್ರೂಟ್ಫುಲ್ ಆಗ್ತದೆ ಅಂತೇಳಿ ನಮ್ಮಲ್ಲಿ ಗೊತ್ತಿಲ್ಲ. ಅವರು ನಮಗೊಂದು 4 ಸ್ಥಾನದಲ್ಲಿ ನಾವು ನಿಲ್ಬೋದು ಅಂತ ಕಾಣ್ತದೆ. ನಮ್ಮ ದೊಡ್ಡವ್ರಿಗೆ ಬಿಟ್ಟಿದ್ದ ವಿಚಾರ ಅದು. ಹೊಂದಾಣಿಕೆಯಲ್ಲಿ ಈ ಹೊಂದಾಣಿಕೆಯಲ್ಲಿ ಜೆ ಡಿ ಎಸ್ಗೆ ಮಂಡ್ಯ ಬಿಟ್ಕೊಡ್ಬೇಕು ಅಂತ ಆದಾಗ ಅದು ಬಿ ಜೆ ಪಿ ಅವರು ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಏನು ಸ್ಥಾನಮಾನ ಕೊಡಬೇಕು, ಎಲ್ಲಿ ಕೊಡಬೇಕು ಅನ್ನೋ ವಿಚಾರನ ಅದು ನಮ್ಮ ಕೋರ್ಟಲ್ಲಿ ಇಲ್ಲ ಅದು. ಬಟ್ ಹೊಂದಾಣಿಕೆ ಮಂಡ್ಯಕ್ಕೆ ಬಿಟ್ಟುಕೊಟ್ಟಾಗ, ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಾಗ ಮಾತ್ರ ಆ ಪ್ರಶ್ನೆ ಬರ್ತದೆ. ನಮಗೆ ಬಿಟ್ಕೊಟ್ಟಿಲ್ಲ ಅಲ್ಲಿ, ಇಲ್ಲ ಬಿ ಜೆ ಪಿನೇ ನಿಲ್ಲಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡಿದಾಗ ಸುಮಲತ ಇಶ್ಯೂ ಅಲ್ಲಿಗೆ ಸಾಲ್ವ್ ಆಗ್ತದೆ. ಇದಿಷ್ಟು ವಿಷಯ. ನೋಡಿ ಸರ್, ಈಗ ಒಂದು ಅದನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಬೇಕಾದಂಥ ಅವಶ್ಯಕತೆ ಇರಲಿಲ್ಲ ಕಾಂಗ್ರೆಸ್ ಅವರಿಗೆ. ಈಗ ರಾಮಜನ್ಮ ಇಶ್ಯೂದಲ್ಲಿ ಈಗಾಗಲೇ ರಾಮನಲ್ಲಿ ನಂಬಿಕೆ ಇದ್ದಂಥವ್ರು ಇಡೀ ದೇಶದಾದ್ಯಂತ ಸಂಭ್ರಮವನ್ನು ಆಚರಿಸಿದ್ದಾರೆ. ಎಲ್ಲರೂ ಕೂಡ ದೇವರಲ್ಲಿ ನಂಬಿಕೆ ಇದ್ದವರು ಸಂಭ್ರಮವನ್ನು ಆಚರಿಸಿದೆ. ಹಾಗೆ ನೀವು ಸಂಭ್ರಮವನ್ನು ಆಚರಿಸಬೇಕಾಯ್ತು ನಮ್ಮ ಜೊತೆಯಲ್ಲಿ ಸೇರಿಕೊಂಡು. ಹಾಗಾಗಿ ನಾವು ಅವತ್ತು ರಾಮನ ಪೂಜೆ ಮಾಡಿದು ಅಂತೇಳಿ ಅಂತ ಹೇಳಿದಾರಲ್ಲ, ನೀವು ರಾಮನ ಪೂಜೆ ಮಾಡಿದ್ದು ಒಳ್ಳೆಯದೇ ಎಲ್ಲ ದೇವಸ್ಥಾನಗಳಲ್ಲಿ, ಮುಜರಾಯಿ ದೇವಸ್ಥಾನಗಳಲ್ಲಿ, ಆದರೆ ಎಲ್ಲ ದೇವಸ್ಥಾನಗಳಲ್ಲೂ ಮಾಡಬೇಕು. ಜೊತೆಯಲ್ಲಿ ನೀವು ಅವತ್ತು ಇದರಲ್ಲಿ ರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರೆ ನಿಮಗೆ ತಪ್ಪೇನಿತ್ತು? ತಪ್ಪೇನಿತ್ತೇಳಿ ಧರ್ಮದಲ್ಲಿ ಬಿ ಜೆ ಪಿ ಅವರು ರಾಜಕೀಯ ಮಾಡಿದರು ಅಂತ ಹೇಳ್ತೀರಲ್ಲ, ಹಾಗಿದ್ರೆ ನೀವು ಇದರಲ್ಲಿ ರಾಜಕೀಯ ಮಾಡ್ದಂಗೆ ಆಯ್ತಲ್ಲ. ನೀವು ಇದರಲ್ಲಿ ರಾಜಕೀಯ ಮಾಡ್ದಂಗೆ ಆಗಲಿಲ್ಲ ಕಾಂಗ್ರೆಸ್ ಅವರು. ನೀವು ಪಾಲ್ಗೊಂಡಿದ್ರೆ ಆ ಧರ್ಮದಲ್ಲಿ ರಾಜಕೀಯ ಮಾಡ್ತಾರೆ ಅನ್ನೋ ವಿಚಾರ ಅಲ್ಲಿಗೆ ತಿಳಿಯಾಗ್ತಾ ಇತ್ತು. ಹಾಗಾಗಿ ಬಿ ಜೆ ಪಿ ಅವರು ಧರ್ಮದಲ್ಲಿ ರಾಜಕೀಯ ಮಾಡ್ತಿರು ಅಂತ ಹೇಳೋದು, ನೀವು ಮಜರಾಯಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ ವಿಶೇಷತೆ ಏನು? ಹಂಗಾರೆ ವಿಶೇಷತೆ ಏನು? ನೀವು ಪಬ್ಲಿಕಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಜನರ ದೃಷ್ಟಿನಲ್ಲಿ, ಜನರ ಭಾವನೆಗಳಿಗೆ ವಿರುದ್ಧವಾಗಿ ನಾವು ಯಾರೂ ಕೂಡ ಹೋಗಬಾರದು, ಯಾವುದೇ ಪಕ್ಷದವರಾಗಿ. ಸರ್, ರಾಷ್ಟ್ರಪತಿಗಳಿಗೆ ಏಕವಚನದಲ್ಲಿ ಸಿ ಎಂ ಅವರು ಮಾತಾಡಿದ್ದಾರೆ, ಅದನ್ನು ಅವ್ರನ್ನೇ ಕೇಳಬೇಕು. ಈಗ ರಾಷ್ಟ್ರಪತಿ ಅಂತೇಳಿದರೆ ಈ ನಾಡಿನ ದೇಶದ ಪ್ರಥಮ ಪ್ರಜೆ, ಮಹಿಳೆ ಬೇರೆ, ಪ್ರಥಮ ಪ್ರಜೆ ಮಹಿಳೆ. ಅವರಿಗೆ ಏಕವಚನದಲ್ಲಿ ಮಾತನಾಡ, ಯಾರಿಗೇ ಆಗಲಿ ಒಬ್ಬ ಸಣ್ಣವನಿಗೂ ಕೂಡ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ತಪ್ಪು ಅನ್ನೋದು ತಿಳುವಳಿಕೆಯನ್ನು ನಾವು ಹೇಳ್ಕೊಡ್ಬೇಕಾಗಿಲ್ಲ, ನಾವು ಹೇಳ್ಕೊಡ್ಬೇಕಾದಂಥ ಅವಶ್ಯಕತೆ ಇಲ್ಲ. ಒಬ್ಬ ಸಣ್ಣವನಿಗೂ ಗೌರವ ಕೊಡಬೇಕು. ಈ ನಾಡಿನ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಗೌರವ ಕೊಟ್ಟು ಮಾತಾಡಿದಾಗ ಗೌರವ ವಾಪಸ್ ಸಿಗ್ತದೆ. ಹಾಗಾಗಿ ರಾಷ್ಟ್ರಪತಿಗಳಿಗೆ, ವಿಶೇಷವಾಗಿ ಮಹಿಳೆ ಇದ್ದಾರೆ, ಜೊತೆಗೆ ನಮ್ಮ ದೇಶದ ಪ್ರಥಮ ಪ್ರಜೆ, ಅವರಿಗೆ ಏಕವಚನದಲ್ಲಿ ಮಾತನಾಡಿರ್ತಕ್ಕಂಥ ವಿಚಾರ ಈಗಾಗಲೇ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ಭಾಳ ಬರ್ತಾ ಇದೆ. ಜನರು ಕೂಡ ಅದನ್ನು ಯಾವ ಜನನೂ ಕೂಡ ಒಪ್ಪೋದಿಲ್ಲ. ಅದನ್ನು ಅವ್ರನ್ನೇ ಪ್ರಶ್ನೆ ಮಾಡಿ ವಾಪಸ್ ಅವರಿಂದಲೇ ಉತ್ತರ ಪಡೀಬೇಕು ಈ ವಿಚಾರ. ಕೇಂದ್ರ ಬಜೆಟ್ ಇದೆ, ಏನು ನಿರೀಕ್ಷೆ ಏನಿದೆ?
ನೋಡಿ, ಬಜೆಟ್ ಹೊಸ ವಿಚಾರ ಏನಲ್ಲ. ನಮಗೆ ಸ್ವಾತಂತ್ರ್ಯ ಬಂದಾಗಲಿಂದ ಪ್ರಜಾಪ್ರಭುತ್ವ ಸರ್ಕಾರಗಳು ಬಂದಾಗ ಬಜೆಟನ್ನು ಮಂಡಿಸ್ತಕ್ಕಂಥದ್ದು ಎವ್ರಿ ಇಯರ್ ಬಜೆಟನ್ನು ಮಂಡಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈ ಬಾರಿ ವಿಶೇಷವಾಗಿ ಚುನಾವಣೆ ಇರೋದ್ರಿಂದ ಭಾಳ ಗಂಭೀರವಾಗಿ ಈ ಬಜೆಟನ್ನು ಕೇಂದ್ರ ಸರ್ಕಾರದವರು ಪರಿಗಣಿಸ್ತಾರೆ ಅಂತೇಳಿ ನಾನು ಕೂಡ ಭಾವಿಸಿದ್ದೀನಿ. ಈ ನಾಡಿನ ಕಟ್ಟಕಡೆ ಮನುಷ್ಯನ ಏಳಿಗೆಗೋಸ್ಕರ ಯಾವ್ಯಾವ ರೀತಿಯ ಯೋಜನೆಗಳನ್ನು ಹಾಕಬೇಕು ಅನ್ನೋ ವಿಚಾರವನ್ನು ನಾವೇನು ಹೇಳಬೇಕಾಗಿಲ್ಲ. ಹಾಗಾಗಿ ಚುನಾವಣೆಯ ದೃಷ್ಟಿಯ ಬಜೆಟ್ ಆಗದೆ ಜನರ ದೃಷ್ಟಿಯಲ್ಲಿ ಬಜೆಟ್ ಆಗಬೇಕು. ಈ ನಾಡಿನ ಬಡವನ ಮೇಲ್ಪಂಕ್ತಿಗೆ ತರೋದಕ್ಕೆ ಆಗ್ತಕ್ಕಂಥ ಬಜೆಟ್ ಇದ್ದರೆ ವಿಶೇಷವಾಗಿ ಅದನ್ನು ನಾವು ಸ್ವಾಗತಿಸ್ತೀವಿ. ನಾನು ಈಗಾಗಲೇ MLC ಚುನಾವಣೆಗೆ ನಾನು ಆಗಲೇ ಓಡಾಡ್ತಾ ಇದ್ದೀನಿ, ಈಗಾಗಲೇ ಸಂಪರ್ಕ ಮಾಡಿದ್ದೀನಿ. ಮೇನಲ್ಲಿ ನಮ್ಮದು ಕೂಡ ಚುನಾವಣೆ ನಡೆಯುತ್ತೆ. ಲೋಕಸಭಾ ಚುನಾವಣೆ ಆದ ಒಂದು ಮರುಗಳಿಗೆಯಲ್ಲಿ ಅಂದರೆ ಒಂದು ವಾರದಲ್ಲಿ ನಮ್ಮದು ಕೂಡ ಕ್ಯಾಲೆಂಡರ್ ಅಪಾಯಿಂಟ್ ಆಗ್ತದೆ. ಹಾಗಾಗಿ ನಾನು ಚುನಾವಣೆ ಇಲ್ಲಿ ತಯಾರಿಲಿದ್ದೆ. ಅಲೆಯನ್ಸ್ ಇದೆ, ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ಬೋದು, ಒಳ್ಳೇದಾಗ್ತದೆ ಅಂತೇಳಿ ಭಾವಿಸಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.